ನಾನು ನನ್ನ ಮಗನಿಗೆ ಸಂಜೆಗೊಂದು ಇನ್ಸ್ಟಂಟ್ ಆಗಿರೋ ಪಕ್ಕ ನನಗೆ ನಾನು ಕೂಡ ಬಂದು ಅವನಿಗೊಂದು ಏನಾದರೂ ಮಾಡಿಕೊಡ್ಬೇಕಲ್ಲ, ಅದಕ್ಕೆ ಇನ್ಸ್ಟಂಟ್ ಆಗಿ ಒಂದು ಆರೋಗ್ಯಕರವಾಗಿರ್ಬೇಕು ನಾವು ಏನಾದರೂ ಮಾಡಿಕೊಡುವಾಗ. ಹಾಗೆ ಒಂದು ಮಾಡಿಕೊಡ್ತಾ ಇದ್ದೇನೆ ಇನ್ಸ್ಟಂಟ್ ಆಗಿ, ತುಂಬ ಟೇಸ್ಟ್ ಆಗ್ತದೆ. ಸಣ್ಣ ಪುಟ್ಟ ಹಸಿವಿಗೆ ಇದು ಭಾರಿ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಅದನ್ನು ನಾನು ಹೇಗೆ ಮಾಡೋದಂದ್ರೆ, ಮೊದಲಿಗೆ ಎರಡು ಮೊಟ್ಟೆ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಒಬ್ಬನಿಗೆ ಮಾಡೋದ್ರಿಂದ ಎರಡು ಮೊಟ್ಟೆ ಮಾತ್ರ ತಗೊಂಡಿದ್ದೆ. ನಿಮ್ಮ ಮನೆಯಲ್ಲಿ ಜಾಸ್ತಿ ಮಕ್ಕಳಿದ್ರೆ ಜಾಸ್ತಿ ಮೊಟ್ಟೆ ತಗೊಳ್ಳಿ. ಹಾಗೇನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಬರ್ತದಲ್ಲ ಆ ಚಿಲ್ಲಿ ಫ್ಲೇಕ್ಸನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಳ್ಳೆ ಬೀಟ್ ಮಾಡಬೇಕು. ಬೀಟ್ ಅಂದರೆ ಮಿಕ್ಸ್ ಆಗಬೇಕು, ಕೊತ್ತಂಬರಿ ಸೊಪ್ಪು ಮತ್ತು ಇದು ಉಂಟಲ್ಲ ಚಿಲ್ಲಿ ಫ್ಲೇಕ್ಸ್ ಮಿಕ್ಸ್ ಆಗಬೇಕು ಮೊಟ್ಟೆಯಲ್ಲಿ, ಅದು ಮಿಕ್ಸ್ ಆಗುವುದಿಲ್ಲ ಕರೆಕ್ಟಾಗಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ನಾನಿಲ್ಲಿ ಬ್ರೆಡ್ ತಂದಿದ್ದೇನೆ. ಆ ಬ್ರೆಡ್ಡನ್ನು ಇದಕ್ಕೆ ಡಿಪ್ ಮಾಡಿ ತುಪ್ಪ ಅಥವಾ ಬಟರಲ್ಲಿ ಫ್ರೈ ಮಾಡಿ ಒಳ್ಳೆ ರೋಸ್ಟ್ ಮಾಡಬೇಕು ಎರಡು ಸೈಡ್ ಕೂಡ ಪಲ್ಟಿ ಮಾಡಿ. ಒಳ್ಳೆ ರೋಸ್ಟ್ ಆದರೆ ಮಾತ್ರ ಅದು ಒಳ್ಳೆ ಬೇಯ್ತದೆ, ಇಲ್ಲಾದರೆ ಮೊಟ್ಟೆ ಹಸಿ ಹಸಿ ಇರ್ತದೆ, ಬ್ರೆಡ್ಡನ್ನು ಎಳ್ಕೊಂಡಿರ್ತದಲ್ಲ. ಹಾಗಾಗಿ ಒಳ್ಳೆ ರೋಸ್ಟ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ಇನ್ಸ್ಟೆಂಟಾಗಿ ಆರೋಗ್ಯಕರವಾದೊಂದು ಸ್ನ್ಯಾಕ್ಸ್ ರೆಡಿ ಆಗ್ತದೆ. ನನ್ನ ಮಗನಿಗಂತೂ ತುಂಬ ಇಷ್ಟ ಇದು, ಹಾಗಾಗಿ ನನಗೆ ಕೂಡ ತುಂಬ ಇಷ್ಟ. ಸಣ್ಣ ಪುಟ್ಟ ಹಸಿವಿಗೊಂದು ಒಳ್ಳೆ ಇನ್ಸ್ಟಂಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಆಯ್ತು, ಹಾಗಾದರೆ ಇವತ್ತಿನ ಈ ಸ್ನ್ಯಾಕ್ಸ್ ಇಷ್ಟ ಆಗಿದ್ರು ಅಂತ ಲೈಕ್ ಮಾಡಿ ಆಯಿತಾ. ನಾನು ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ, ಅಷ್ಟು ತನಕ ಟೇಕ್ ಕೇರ್, ಬಾಯ್ ಬಾಯ್.